ಜೀವಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಅಕ್ಕರೆಯ ಆಕಾರ ಮೈ ತೊಳೆದು ಬಾ ಸೌಮ್ಯ ದಾಸಕರ ಸ್ಫೂರ್ತಿ ನೀಡುವ ಜುಗಾಗ ಸೂರು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮೇಲೆ ದುಂಡು ಮಲ್ಲಿಗೆ ನಮ್ಮ ಯುವ ಪೀಳಿಗೆ ಸಾಕಷ್ಟು ಅಜ್ಞಾನದ ಅಂಧಕಾರದಲ್ಲಿ ಮುಳುಗಿರುತ್ತೆ. ಯಾಕಂದ್ರೆ ವಿದ್ಯಾರ್ಥಿ ನೀವೆಲ್ಲ ವಿದ್ಯಾವಂತರಾಗಿದ್ರು ಕೆಲವೊಮ್ಮೆ ಅಂಧಕಾರದಲ್ಲಿ ನಡ್ಕೊಂತೀರಿ. ಅದನ್ನ ನಾವು ಈ ದಿನ ನೋಡ್ತಾ ಇದ್ದೀವಿ. ಅದೇ ಸ್ವಾಮಿ ವಿವೇಕಾನಂದರವರು ಆ ಯುವಶಕ್ತಿಯ ಒಂದು ಅವಧಿಯಲ್ಲಿ ತಮ್ಮ ದೇಶದ ಸಂಸ್ಕೃತಿಯನ್ನ ಎತ್ತಿ ಹಿಡಿದಂತ ಮಹಾನ್ ಚೇತನ ಅವರು. ಯಾಕಂದ್ರೆ ಅವರು ಶಿಸ್ತಿನ ಸಿಪಾಯಿ ಮತ್ತೆ ಯಾವುದೇ ಒಂದು ವಿಚಾರಗಳನ್ನ ಚರ್ಚೆ ಮಾಡುವುದರ ಮೂಲಕ ವಿಚಾರವಂತರಾಗಿರ್ತಕ್ಕಂಥವ್ರು. ಇಂತಹ ಮಹಾನ್ ಚೇತನ ಒಮ್ಮೆ 1892 ಅಮೆರಿಕದ ಚಿಕಾಗೋ ಸಮ್ಮೇಳನಕ್ಕೆ ಹೋಗ್ಬೇಕಾಗುತ್ತೆ. ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದರವರು ನಮ್ಮ ದೇಶದ ಒಂದು ಸಂಸ್ಕೃತಿಯನ್ನ ಶ್ರೀಮಂತಿಕೆಯನ್ನ ಪ್ರಪಂಚಕ್ಕೆ ಪರಿಚಯಿಸಿದಂತಹ ವ್ಯಕ್ತಿಯು. ಸ್ವಾಮಿ ವಿವೇಕಾನಂದ ಜಯಂತಿ ಸಂದರ್ಭದ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ದಿನ ನಮ್ಮ ಅಖಿಲ ಭಾರತ ವಿದ್ಯಾರ್ಥಿ ಒಕ್ಕೂಟದ ವತಿಯಿಂದ ಆರ್ ಪಿ ರೆಸಿಡೆನ್ಷಿಯಲ್ ಕಾಲೇಜಿನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ವಿಜ್ಞಾನ ವಿಭಾಗದ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಮಿ ವಿವೇಕಾನಂದ ತತ್ವಗಳನ್ನು ಆದರ್ಶಗಳನ್ನು ತಿಳಿಯಪಡಿಸೋದಕ್ಕೆ ಭಾಳ ನಮಗೆ ಒಂದು ರೀತಿಯಂಥ ಸಂತೋಷವನ್ನು ಉಂಟು ಮಾಡ್ತಾ ಇದೆ. ಇದಕ್ಕೆ ಇವತ್ತು ಯುವಕರ ದಿನಾಚರಣೆ ಜಗತ್ತಿನಾದ್ಯಂತ ಸ್ವಾಮಿ ವಿವೇಕಾನಂದರು ಹುಟ್ಟಿದ ದಿನ 1863 January 12 ಅವರ ಒಂದು ಜನ್ಮದಿನ ಕಾರ್ಯಕ್ರಮ. ಈಗ ಅವರು ಹುಟ್ಟಿ ಬೆಳೆದು ಸುಮಾರು 161 ವರ್ಷಗಳನ್ನು ಪೂರೈಸಿ ಇವತ್ತು ಅವರ ಒಂದು ಜನ್ಮದಿನಾಚರಣೆಯನ್ನು ನಮ್ಮ ಭಾರತದಾದ್ಯಂತ ಮತ್ತು ಜಗತ್ತಿನಾದ್ಯಂತ ಯುವಕರ ದಿನಾಚರಣೆ ಅಂತ ಹೇಳ್ಬಿಟ್ಟು ಆಚರಣೆ ಮಾಡ್ತಾಯಿದ್ದಾರೆ. ಅಂದಿನ ಸ್ವಾಮಿ ವಿವೇಕಾನಂದ ಯುವಕರಿಗೆ ತಮ್ಮ ಏನೆಲ್ಲ ಗುರಿಗಳಿದ್ದರು, ಅದು ಸ್ವಾತಂತ್ರ್ಯದ ಗುರಿ ಆಗಿರ್ಬೋದು, ಶಿಕ್ಷಣದ ಗುರಿ ಆಗಿರ್ಬೋದು, ದೇಶವನ್ನು ಕಟ್ಟುವಂಥ ಒಂದು ಗುರಿ ಆಗಿರ್ಬೋದು, ಎಲ್ಲ ಧರ್ಮಗಳನ್ನು ಒಂದು ಸಮಾನತೆಯನ್ನು ಕಾಣುವಂಥ ಒಂದು ಗುರಿಗಳಾಗಿರ್ಬೋದು, ಆ ಗುರಿಗಳನ್ನು ಈಡೇರಿಸೋಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ಒಂದು ಸಂದೇಶವನ್ನು ಕೊಡ್ತಾರೆ. ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಆದರೆ ಇವತ್ತಿನ ಯುವಕರು ನಮ್ಮ ದೇಶದ ಭವಿಷ್ಯ ನಿಂತಿರುವುದು ಯುವಕರ ಮೇಲೆ. ಇಂದಿನ ಮಕ್ಕಳ ಮುಂದಿನ ಪ್ರಜೆಗಳನ್ನು ಒಂದು ತತ್ವದ ಅಡಿಯಲ್ಲಿ ಇವತ್ತು ನಮ್ಮ ಯುವಕರಿಗೆ ಸ್ವಾಮಿ ವಿವೇಕಾನಂದರು ಆದರ್ಶವಾಗಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ನಮಗೆ ನಿಜವಾಗಲೂ ಕೂಡ ನಮ್ಮ ಭಾರತದ ವೀರ ಸನ್ಯಾಸಿ ದೇವರ ರೀತಿಯಲ್ಲಿ ನಮಗೆ ಕಾಣ್ತಾ ಇದ್ದಾರೆ. ಲಿಂಗಮೂರ್ತಿ ಸಿ ಅಂತ ನಾನು ಆರ್ ಪಿ ಕಾಲೇಜ್ನಲ್ಲಿ ಫಸ್ಟ್ ಇಯರ್ ಸ್ಟಡಿ ಮಾಡ್ತೇನೆ. ಇವತ್ತು ನಮ್ಮ ಕಾಲೇಜ್ನಲ್ಲಿ ಸ್ವಾಮಿ ವಿವೇಕಾನಂದ ಅವರ ಜಯಂತಿಯನ್ನು ಆಚರಿಸಲಾಯಿತು. ಆ ಜಯಂತಿಯಿಂದ ನಮಗೆ ನಮ್ಮ ಲೈಫ್ನಲ್ಲಿ ಒಂದು ಇನ್ಸ್ಪಿರೇಷನ್ ಆಗಿದೆ. ನಮ್ಮ ಕಾಲೇಜ್ನಲ್ಲಿ ಸ್ವಾಮಿ ವಿವೇಕಾನಂದ ಅವರ ಜಯಂತಿಯನ್ನು ಮಾಡಿದಂತಹ ಎನ್ ಎಸ್ ಯುವ ಎಲ್ಲ ಸದಸ್ಯರಿಗೂ ನಮ್ಮ ಕಾಲೇಜಿನ ವತಿಯಿಂದ ಧನ್ಯವಾದಗಳನ್ನು ಹೇಳುತ್ತಿದ್ದೇವೆ. ನನ್ನ ಹೆಸರು ಐಶಾ ಅಫ್ರೇನ್ ಎಂ. ನಾನು ಸೆಕೆಂಡ್ ಪಿ ಯು ಸಿ ಆರ್ ಪಿ ಕಾಲೇಜ್ನಲ್ಲಿ ಓದ್ತಿದ್ದೀನಿ. ಇವತ್ತು ಎನ್ ಎಸ್ ಯು ಐ ಅವರು ನಮ್ಮ ಕಾಲೇಜಿಗೆ ಬಂದು ಎಲ್ಲ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ. ಸ್ವಾಮಿ ವಿವೇಕಾನಂದ ಅವರ ಒಂದು ಆದರ್ಶಗಳ ಮೂಲಕ ನಾವು ನಮ್ಮ ಜೀವನವನ್ನು ಹೇಗೆ ನಡೆಸಬೇಕು ಅಂತ ಬಹಳಷ್ಟು ವಿಷಯಗಳನ್ನು ಹೇಳಿ ನಮ್ಮನ್ನು ನಮ್ಮಲ್ಲಿ ಒಂದು ಒಳ್ಳೆಯ ಸ್ಫೂರ್ತಿಯನ್ನು ತಂದಿಕೊಟ್ಟಿದ್ದಾರೆ. ಭಾರತದ ಮಹಾನ್ ನಾಯಕ, ಯುವಕರ ಪಾಲಿನ ದೇವರು ಹಾಗೂ ಸ್ಫೂರ್ತಿದಾಯಕ ವ್ಯಕ್ತಿಯಾಗಿರುವಂತಹ ಮಹಾನ್ ಸಂತ ಅಂತ ಸಂತನೆಂದರೆ ನಮ್ಮ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ನಾವಿವತ್ತು ಆರ್ ಪಿ ರೆಸಿಡೆನ್ಸಿ ಕಾಲೇಜ್ನಲ್ಲಿ ಇವತ್ತು ಕಾರ್ಯಕ್ರಮವನ್ನು ಮಾಡಿದ್ವಿ. ತುಂಬಾ ಸಂತೋಷ ಆಯಿತು. ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂತಹ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಕಾಲೇಜಿನ ಸಿಬ್ಬಂದಿ ವರ್ಗದವರು ಹಾಗೂ ನಮ್ಮ ಎನ್ ಎಸ್ ಸಿ ಎಲ್ಲ ಪದಾಧಿಕಾರಿಗಳು ಕಾರ್ಯದರ್ಶಿಗಳು ಹಾಗೂ ನಮ್ಮ ಎನ್ ಎಸ್ ಸಿ ಸದಸ್ಯರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಚಿತ್ರದುರ್ಗ ತಾಲೂಕಿನ ಪ್ರತಿಷ್ಠಿತ ಕಾಲೇಜಿನ ಆರ್ ಪಿ ರೆಸಿಡೆನ್ಸಿ ಕಾಲೇಜಿನಲ್ಲಿ ಎನ್ ಎಸ್ ಸಿ ವತಿಯಿಂದ ನಾವು ಸ್ವಾಮಿ ವಿವೇಕಾನಂದರ ಜಯಂತಿ ಹಮ್ಮಿಕೊಂಡಿದ್ದೇವೆ. ಎಲ್ಲ ಮಕ್ಕಳಿಗೆ ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ಮತ್ತು ಅವರ ಪಾಲನೆ ಅವರು ಯಾವ ರೀತಿ ಬದುಕಿದ್ರು ಅದರ ಬಗ್ಗೆ ತಿಳಿಸ್ಕೊಟ್ಟಿದ್ದೀವಿ. ಬಂಧುಗಳೇ ನಮಸ್ತೆ, ನಾವು ಲೋಹಿತ್ ಅಂತ ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಎನ್ ಎಸ್ ಓ ನ ಉಪಾಧ್ಯಕ್ಷರಾಗಿ ಹೊಸದುರ್ಗ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸಿದ್ದೀವಿ. ಇವತ್ತು ನಮ್ಮ ದೇಶ ಕಂಡಂತಹ ಮಹಾನ್ ಶ್ರೇಷ್ಠ ವ್ಯಕ್ತಿಯಾದಂತಹ ಸ್ವಾಮಿ ವಿವೇಕಾನಂದರ ಜಯಂತಿ.
ಅಂತ ಮಹಾನ್ ಪುರುಷರ ಜಯಂತಿಯನ್ನ ಇವತ್ತು ನಾವು ವಿದ್ಯಾರ್ಥಿ ಒಕ್ಕೂಟದಿಂದ ಏನೋ ಈ ಆರ್ ಪಿ ರೆಸಿಡೆನ್ಸಿ ಕಾಲೇಜಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಣ ಅಂತೇಳಿ ಎಲ್ಲ ಅಧಿಕಾರಿಗಳು ಕೇಳಿದ್ವಿ. ಕಾರ್ಯಕ್ರಮದ ಕಾಲೇಜಿನ ಉಪಸ್ಥಿತಿಯಲ್ಲಿ ಇರತಕ್ಕಂಥ ಅಧ್ಯಕ್ಷರನ್ನು ಕೇಳಿದಂಥ ಸಂದರ್ಭದಲ್ಲಿ ಅವರು ಅವಕಾಶ ಮಾಡಿಕೊಟ್ರು. ಆ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಎಲ್ಲ ಕಾರ್ಯಕರ್ತರು ಆಮೇಲೆ ಮುಖ್ಯ ಅತಿಥಿಗಳೆಲ್ಲ ಕೂಡ ಬಂದು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ಹೇಳಿದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕರೆದ ಕರೆಗೆ ಹೋಗ್ಬಿಟ್ಟು ಬಂದರು. ಇವತ್ತಿನ ದಿನಗಳು ಏನು ಮಹಾನ್ ಶ್ರೇಷ್ಠ ವ್ಯಕ್ತಿ ಅಂದರೆ ವಿವೇಕಾನಂದರ ಚಿಂತನೆಗಳ ಬಗ್ಗೆ ನಾವು ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಟ್ಟು ಇವತ್ತು ಜಗತ್ತಿನಲ್ಲಿ ಶ್ರೇಷ್ಠವಾದಂಥ ವ್ಯಕ್ತಿ ಅಂತ ಹೇಳ್ಬೇಕಂದ್ರೆ ಅದು ವಿವೇಕಾನಂದರು. ಅತಿಯಾದ ಚಿಕ್ಕ ವಯಸ್ಸಿನಲ್ಲಿ ಅಭೂತಪೂರ್ವವಾದಂಥ ಸಾಧನೆಯನ್ನು ಮಾಡಿದಂಥ ಮಹಾನ್ ವ್ಯಕ್ತಿ ಅಂದರೆ ಅದು ನಮ್ಮ ವಿವೇಕಾನಂದರು. ಇವತ್ತು ಅವರು ಹೇಳ್ತಾರೆ ಒಂದು ಮಾತು, ಹೇಳಿ ಹೆಜ್ಜೇಳಿ ಯುವಕರೇ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ. ನಾವು ಜೀವನದಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅಂದರೆ ಹಿಂದೆ ಗುರಿ ಇರಬೇಕು, ಮುಂದೆ ಗುರಿ ಇರಬೇಕು. ಆಗ ಮಾತ್ರ ನಾವು ಜೀವನದಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡೋಕ್ಕೆ ಸಾಧ್ಯ ಅಂತ ಮಹಾನ್ ಶ್ರೇಷ್ಠವಾದಂಥ ಚಿಂತನೆಗಳನ್ನು ತಿಳಿಸ್ಕೊಟ್ಟು ಯುವಕರ ಪರಿವರ್ತನೆಯನ್ನು ಮಾಡಲು ಇವತ್ತು ಏನು ನನಗೆ ಸಾವಿರಾರು ಜನ ಯುವಕರು ಬೇಡ, ಕೇವಲ 10 ಜನ ಯುವಕರು ಸಿಗಲಿ ನನ್ನ ದೇಶವನ್ನು ಕಟ್ತೇನೆ. ಆದರೆ ಅವರೊಂದು ಮಾತು ಹೇಳ್ತಾರೆ ವಿವೇಕಾನಂದರ ಬಗ್ಗೆ ತುಂಬ ಜನ ಹೇಳ್ತಾರೆ, ಅದೇ ಹೇಳ್ತಾರೆ, ಕಬ್ಬಿಣದಂತಹ ಮಾಂಸಖಂಡಗಳು, ಉಕ್ಕಿನಂತಹ ನರಮಂಡಲಗಳು, ವಿದ್ಯುಚ್ಛಕ್ತಿಯಂತಹ ಮಿಂಚಿನಂತಹ ವಿದ್ಯುತ್ ಶಕ್ತಿ ಹಾಗೂ ಇಚ್ಛಾವಿಚ್ಛಿಸತಕ್ಕಂಥ ಬುದ್ಧಿಶಕ್ತಿ ಇರತಕ್ಕಂಥ ಶ್ರೇಷ್ಠ ಕೇವಲ 10 ಜನ ಸಿಗಲಿ. ಅಂತಹ 10 ಜನದಿಂದ ಅದೋ ನೋಡಿ ಗುಡ್ಡ ಅಂದರೆ ಆ ಗುಡ್ಡ ನೋಡಬಾರದಂತೆ ಗುರುಗಳೇ ಕುಟ್ಟಿ ಪುಡಿ ಮಾಡೋಣ ಅನ್ಬೇಕಂತೆ. ಅದೋ ನೋಡಿ ದೇಶ ಅಂದರೆ ಆ ದೇಶವನ್ನು ನೋಡಬಾರದು, ಗುರುಗಳೇ ಆ ದೇಶವನ್ನು ಕಟ್ಟುವಂಥ ಕೆಲಸವನ್ನು ಮಾಡಬೇಕು ಅಂತ ಸಾಮರ್ಥ್ಯ ಇರತಕ್ಕಂಥ ಶಿಷ್ಯರು ಸಿಕ್ಕರೆ ನಾನು 10 ದಿನಗಳಲ್ಲಿ ವಿಶ್ವಗುರು, ನಮ್ಮ ದೇಶವನ್ನು ವಿಶ್ವಗುರು ಆಗುವ ಮಟ್ಟಕ್ಕೆ ಕರೆದೊಯ್ತೀನಿ ಅಂತಕ್ಕಂಥ ಶ್ರೇಷ್ಠ ಚಿಂತನೆಯನ್ನು ಸಾರಿದಂಥ ವ್ಯಕ್ತಿ ಅಂದರೆ ಅದು ಸ್ವಾಮಿ ವಿವೇಕಾನಂದರು. ಅಂತ ವಿವೇಕಾನಂದರು ಇವತ್ತು ಚಿಕಾಗೋ ಸಮ್ಮೇಳನದಲ್ಲೂ ಸಹ ಸರ್ವಧರ್ಮ ಸಮ್ಮೇಳನದಲ್ಲಿ ಅವ್ರಿಗೆ ಕೊನೆಯದಾಗಿ ಅವಕಾಶ ಸಿಕ್ಕಿರುತ್ತೆ. ಅಂತ ಅವಕಾಶದಲ್ಲೂ ಸಹ ಅವರು ಏನು ಭಗವದ್ಗೀತೆಯನ್ನು ಇರಿಸಿ ತನ್ನ ಪುಸ್ತಕ ಏನಾದರೂ ಕೆಳಗೆ ಬಿದ್ದರೆ ಮೇಲಿರ್ತಕ್ಕಂಥ ಭಗವದ್ಗೀತೆಯ ಕೆಳಗಿರ್ಬೋದು, ಆದರೆ ಆ ಭಗವದ್ಗೀತೆಯ ಪುಸ್ತಕ ತನ್ನಲ್ಲಿ ಎಲ್ಲ ಧರ್ಮಗಳನ್ನು ಮೇಲೆ ಓದ್ತಿದೆ. ಆದ ಪುಸ್ತಕ ಏನಾದರೂ ಕೆಳಗೆ ಬಿದ್ದರೆ ಎಲ್ಲ ಧರ್ಮಗಳು ಕೆಳಗೆ ಬೀಳುತ್ತೆ. ಅದೇ ರೀತಿಯ ಸರ್ವ ಧರ್ಮವನ್ನು ಸಮನ್ವಯ ಹೊಂದಿರತಕ್ಕಂಥ ದೇಶ ಅಂದರೆ ಅದು ನಮ್ಮ ಭಾರತ ದೇಶ. ತಾಯಿ ಭಾರತ ಎಂಬ ಸರ್ವರನ್ನು ಸಮಾನವಾಗಿ ಸರ್ವ ಧರ್ಮಗಳನ್ನು ಹೊಂದಿ ವಿಶ್ವ ಸಂಸ್ಕೃತಿ ಶ್ರೇಷ್ಠತೆಯನ್ನು ಪಡೆದಂತಹ ದೇಶ ಅಂದರೆ ನಮ್ಮ ಭಾರತ ದೇಶ ಎಂದು ದೇಶದ ಕೀರ್ತಿಯನ್ನು ಎತ್ತಿಡಿದಂಥ ಮಹಾನ್ ಶ್ರೇಷ್ಠ ವ್ಯಕ್ತಿಯಾದಂಥ ವಿವೇಕಾನಂದರ ಜನ್ಮ ದಿನಾಚರಣೆ ಅಂಗವಾಗಿ ಇವತ್ತು ನಾವು ಆರ್ ಪಿ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ಒಂದು ವಿವೇಕಾನಂದರ ಕುರಿತು ಚಿಂತನೆಗಳನ್ನು ಅವರು ನೀಡತಕ್ಕಂಥ ಬೆಳೆದು ಬಂದ ದಾರಿಯನ್ನು ಇರ್ಬೋದು, ಹಾಗೂ ವಿದ್ಯಾರ್ಥಿಗಳು ನಾವು ಅವ್ರ ಥರ ಆಗದೇ ಇದ್ರ ಪರವಾಗಿಲ್ಲ ಅವರ ಶ್ರೇಷ್ಠ ಚಿಂತನೆಗಳನ್ನು ಅನುಸರಿಸ್ಕೋಬೇಕು ಅಂತ ಹೇಳಿ ಅಂತ ಮಹಾನ್ ಶ್ರೇಷ್ಠ ವ್ಯಕ್ತಿಗಳ ಬಗ್ಗೆ ಇವತ್ತು ತಿಳಿಸಿಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದಿಂದ ಮಾಡ್ತೀವಿ. ಇದರಿಂದ ವಿದ್ಯಾರ್ಥಿಗಳು ಎಚ್ಚೆತ್ತುಕೊಂಡು ಏನು ಇವತ್ತು ಬೇರೆ ಬೇರೆ ಹವ್ಯಾಸಗಳಿಗೆ ತುಂಬ ಬಲಿಯಾಗ್ತಿದ್ದಾರೆ, ಅಂಥ ದುಶ್ಚಟಗಳಿಂದ ದೂರ ಇದ್ದು ಇವತ್ತು ಮೊಬೈಲ್ಗಳನ್ನು ತುಂಬ ಯೂಸ್ ಮಾಡ್ತಾರೆ, ಆದರೆ ಬೇರೆ ಬೇರೆ ವಿಷಯಗಳಿಗೆ ಯೂಸ್ ಮಾಡ್ತಾರೆ. ಆದರೆ ನಾನು ಹೇಳೋದಿಷ್ಟೇ, ಅಂಥ ಮೊಬೈಲ್ಗಳನ್ನು ಯೂಸ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಇಂಥ ಚಿಂತಕರ ವ್ಯಕ್ತಿಗಳು ವಿವೇಕಾನಂದರು ಇರ್ಬೋದು, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಇವರೆಲ್ಲ ಅತ್ಯಂತ ಕ್ರಾಂತಿಕಾರಿಗಳು, ದೇಶಕ್ಕೋಸ್ಕರ ಹೋರಾಡಿದಂಥರು. ಅಂಥ ಮಹಾನ್ ವ್ಯಕ್ತಿಗಳ ಚಿಂತನೆಗಳನ್ನು ತಾವೆಲ್ಲ ಅರಿತು ದೇಶದ ಉತ್ತಮ ಪ್ರಜೆಗಳಾಗ್ರಿ, ಪ್ರಜೆಗಳಾಗಿ ಬದುಕಬೇಕು, ಅವರನ್ನು ಆ ತತ್ವಗಳನ್ನು ನಾವು ಅನುಸರಿಸಬೇಕು ಅಂತೇಳಿ ನಾನು ಮಾತನಾಡ್ತೇನೆ. ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಹೊಸದುರ್ಗದ ಪರವಾಗಿ ನಿಮಗೆಲ್ಲರಿಗೂ ಕೂಡ ತುಂಬು ಹೃದಯ ಧನ್ಯವಾದಗಳನ್ನು. ಜೈ ಹಿಂದ್, ಜೈ ಭಾರತ್ ಮಾತೆ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.